ಓಕೆ, ಇಷ್ಟೆಲ್ಲ ಬೆಳವಣಿಗೆಗಳಾಗ್ತಾ ಇದೆ ರಾಜ್ಯದಲ್ಲಿ, ಅದರಲ್ಲಿ ಮಂಡ್ಯ ಜಿಲ್ಲೆಯಲ್ಲಿ ಕೂಡ ಭಾಳಷ್ಟು ಬೆಳವಣಿಗೆಗಳಾಗ್ತಾ ಇದೆ. ಮೊನ್ನೆ ಅಷ್ಟೇ ಸಂಸದೆ ಸುಮಲತಾ ಅವರು ಕೂಡ ಮಾತನಾಡಿದ್ರು, ತುಂಬ ಮೇಲ್ಕೊಡಲಿ ಪುಟ್ಟರಾಜ್ ಅವರು ಹಣೆ ಮಾಡೋಕ್ಕೆ ಸವಾಲು ಕರೆದವ್ರೆ. ರಾಜ್ಯ ಸರ್ಕಾರವನ್ನು ಟೀಕೆ ಮಾಡ್ತಾರೆ ಕಾಂಗ್ರೆಸ್, 40% ಸರ್ಕಾರನ ಟೀಕೆ ಮಾಡ್ತಾರೆ. ಈಗ ಮಂಡ್ಯ ವಿಚಾರ ಬಂದಾಗ ನಾರಾಯಣಗೌಡರು ಬಿಟ್ಟರೆ ಯಾವುದೇ ಶಾಸಕರಿಲ್ಲ ಇಲ್ಲಿ ಮಂಡ್ಯದಲ್ಲಿ. ನೀವು ನಾಗಮಂಗ್ಲಕ್ಕೆ ಶಾಸಕರು, ಮದ್ದೂರು ತಮ್ಮಣ್ಣವರವರೇ ಜೆ ಡಿ ಎಸ್ನಲ್ಲಿ, ಅಂದಾನಿಯವರು ಮಳವಳ್ಳಿಯವರೇ. ಸೊ ಆಗ ನೋಡಿದಾಗ ಮಂಡ್ಯದಲ್ಲಿ ಏನಂತಾರ ಪರ್ಸೆಂಟೇಜ್ ಸರ್ಕಾರ ನಡೀತಿದೆಯಾ ಏನು ಕತೆ ಅಂತ ಅವ್ರು ಅರ್ಥ ಮಾಡ್ಕೊಂಡು, ಅವ್ರಿಗೆ ಇನ್ನೂ ರಾಜಕಾರಣ ಗೊತ್ತಿಲ್ಲ ಅನ್ಸುತ್ತೆ. ನಾವಿರೋದು ವಿರೋಧ ಪಕ್ಷದಲ್ಲಿ ಇರೋದು ಅಂತ ಕೇಳಿದ್ರೆ ಮರ್ತು ಬಿಟ್ಟಿದ್ದಾರೆ. ಅವರಿನ್ನೂ ನಮ್ಮ ಸರ್ಕಾರ ಇದೆ ಅನ್ಕೊಂಡು ಟೀಕೆ ಟಿಪ್ಪಣಿ ಮಾಡ್ತಾ ಕೂತಿದ್ದಾರೆ. ಪಕ್ಷ ಆಡಳಿತ ಪಕ್ಷದಲ್ಲಿ ನಾವಿದ್ದು ಟೀಕೆ ಟಿಪ್ಪಣಿ ಮಾಡಿದ್ರೆ ಜನ ನಂಬ್ತಾ ಇದ್ರು. ನಾವು ವಿರೋಧ ಪಕ್ಷದಲ್ಲಿ ಕೂತಿದ್ದೀವಿ, ನಾವೇ ಅಷ್ಟು ಖರ್ಚು ಮಾಡಿ ತರಬೇಕಾಗಿದೆ, ಇನ್ನು ಕಮಿಷನ್ ಯಾರು ಕೊಡ್ತಾರೆ? ಪರಿಸ್ಥಿತಿ ನಮ್ಮದೇ ಅಂತಲ್ಲ, ಅವ್ರಿಗೆ ಏನಾಗಿದೆ ಅಂದರೆ ಅವ್ರ ಎಕ್ಸಿಸ್ಟೆನ್ಸ್ ತೋರಿಸ್ಕೋಬೇಕು. ಸುಮಲತಾ ಅವ್ರು ಅಸ್ತಿತ್ವ ಇದೆ, ನಾನು ಇಲ್ಲಿದ್ದೀನಿ ಇಲ್ಲಿದ್ದೀನಿ, ಜನ ಅವಾಗ ಅವಾಗ ಮೈಂಡ್ನ ಡೈವರ್ಟ್ ಮಾಡಬೇಕು, ಅದು ಮಾಡ್ತಾ ಇದ್ದಾರೆ ಅಷ್ಟೇ. ಓಕೆ, ಅಷ್ಟೇ, ಬೇರೇನಿಲ್ಲ ಅಂತ. ಇನ್ನೇನಾದ್ರೂ ಉಳಿಲಿಲ್ಲ. ಈಗ ಅವ್ರು ನಿಖರವಾಗಿ ಆ ಥರ ಆಪಾದನೆ ಮಾಡೋರು ಯಾಕೆ ನನ್ನ ತನಿಖೆ ಮಾಡಿಸಲ್ಲ? ಎ ಸಿ ಬಿ ಇದೆ, ಅವ್ರದೇ ಡಬಲ್ ಇಂಜಿನ್ ಸರ್ಕಾರ, ಇಲ್ಲೂ ಅವ್ರದೇ ಸರ್ಕಾರ ಅಲ್ವಾ, ಸೆಂಟ್ರಲ್ ಗೌರ್ಮೆಂಟ್ನಲ್ಲಿ ಅವ್ರದೇ ಸರ್ಕಾರ ಅಲ್ವಾ, ಇವರು ಪಾರ್ಟ್ ಆ್ಯಂಡ್ ಪಾರ್ಸಲ್ ವಾ ಇತ್ತೀಚೆಗೆ, ಯಾಕೆ ಒಂದು ತನಿಖೆ ಮಾಡಿಸ್ತೀಯ ಎಲ್ಲ ಶಾಸಕರುಗಳ ಮೇಲೂ? ಯಾರು ಬೇಡ ಅಂದರು ಮಾಡಲಿ ಅಂತ ಮಾಡಲಿ, ಅದ್ಯಾವ ತನಿಖೆ ಮಾಡೋಕ್ಕೂ ನಾವು ರೆಡಿ ಇದ್ದೀವಿ. ಅವು ಯಾವುದೋ ಪಾಣೆ ಪ್ರಮಾಣ ಅವು ಇವು ಯಾಕೆ ಆಯ್ತು, ಅದನ್ನು ಮಾಡ್ತೀವಿ ಬರಲಪ್ಪ, ನಾವು ರೆಡಿ ಇದ್ದೀವಿ, ಅವರು ಮಾಡಿಬಿಡಲಿ. ಸುರೇಶ್ ಗೌಡರು ಎರಡನೇ ಬಾರಿ ಶಾಸಕರು, 2023 ಗೆಲ್ತೀನಿ ಅನ್ನೋ ಭರವಸೆಲಿದ್ದೀರಿ, ಹುಮ್ಮಸ್ಸಲಿದ್ದೀರಿ, ಹೇಳ್ತಿದ್ದೀರಿ, ನನ್ನ ಕಾನ್ಫಿಡೆನ್ಸ್ ಆಯ್ತು, ನಾನು ಚುನಾವಣೆ ಮಾಡೋದು ಗೊತ್ತು ಅಂತ ಕೂಡ ಹೇಳ್ತಾ ಇದ್ದೀರಿ. ಬಟ್ ಈ ಎಲ್ಲ ಗೊತ್ತು ಅಂತ ಹೇಳ್ತಾ ಇಲ್ಲ, ನಮ್ಮ ಕಾರ್ಯಕರ್ತರು ಗೊತ್ತು ಅಂತ ಹೇಳ್ತಾ ಇರೋದು. ಹೌದಾ? ಈ ಪಕ್ಷದಲ್ಲಿ ಕಾರ್ಯಕರ್ತರು ಅಷ್ಟರ ಮಟ್ಟಿಗಿದ್ದಾರೆ. ಅವ್ರ ಲೀಡರ್ಗಳು ಲೀಡರು ಸೋಲ್ ಒಪ್ಕೊಂಡು ಕಾರ್ಯಕರ್ತರು ಸೋಲ್ ಒಪ್ಕೊಳ್ಳೋದು.